ನಾನ್ ಮಾಡ್ಕೊಳ್ಬೇಕು ಅಂತೀರಾ ಅಥವಾ ನಾವು ಮಾಡ್ಕೊಳ್ಬೇಕು ಅಂತೀರಾ ಪ್ರಜ್ವಲ್ ನೀವು ಇಬ್ರು ಸೇರಿ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಾನು ಇವಾಗ ತಾನೇ ಅದಕ್ಕೆ ಉತ್ತರ ಕೊಟ್ಟೆ ಒಂದು ಚಾನೆಲ್ಗೆ ಬಹಳಷ್ಟು ಸ್ಪೆಕ್ಯುಲೇಷನ್ಸ್ ಇದೆ ಎಲ್ಲೋ ಒಂದು ಕಡೆ ನನಗೆ ಒಬ್ರು ಪ್ರಶ್ನೆ ಕೇಳಿದ್ರು ನೇರವಾಗಿ ಕೇಳ್ತೀನಿ ಒಂದು ಪ್ರಶ್ನೆ ಹೇಳಿ ನಿಮ್ಮ ಹಾಗೂ ಪ್ರಜ್ವಲ್ ರೇವಣ್ಣ ಅವರ ಒಂದು ಸಂಬಂಧ ಹೇಗಿದೆ ಸಿ ನಾನು ನೇರವಾಗಿ ಒಂದು ಮಾತು ಹೇಳ್ತೀನಿ ಇವತ್ತು ಪ್ರಜ್ವಲ್ ರೇವಣ್ಣ ಹಾಗೂ ನನ್ನ ಒಂದು ಸಂಬಂಧ ನಾವೇನು ದಿನನಿತ್ಯ ಫೋನ್ನಲ್ಲಿ ಕಾನ್ವರ್ಸೇಷನ್ ಮಾಡ್ತೀವಿ ಅಥವಾ ಚಿಕ್ಕಂದಿನಿಂದ ಭಾಳ ಆಟ ಆಡಿಕೊಂಡು ಬೆಳೆದ್ಬಿಟ್ವಿ ಅಂತಕ್ಕಂಥದ್ದಿಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನೇರವಾಗಿ ಹೇಳ್ತೀನಿ ನಾನು ಇದರಲ್ಲಿ ಮುಚ್ಚುಮರೆ ಬೇಡ ಆದರೆ ಒಂದು ಮಾತು ನಾನು ಹೇಳ್ತಕ್ಕಂಥದ್ದೇನೆಂದರೆ ಇವತ್ತು ನಾನಾಗಲಿ ಪ್ರಜ್ವಲ್ ರೇವಣ್ಣ ಅವರಾಗಲಿ ನನ್ನ ಸಹೋದರ ಇವತ್ತು ನಮ್ಮ ಕಣ್ಣು ಮುಂದೆ ಒಂದು ಬೆಟ್ಟ ಇದೆ ಲಕ್ಷಾಂತರ ಜನ ನಾನು ಈಗಲೇ ಹೇಳ್ದಂಗೆ ಕಾರ್ಯಕರ್ತರು ನಮ್ಮನ್ನು ನಂಬ್ಕೊಂಡಿದ್ದಾರೆ ಈ ಪಕ್ಷನ ನಂಬ್ಕೊಂಡಿದ್ದಾರೆ ಇವತ್ತು ನಾವಿಬ್ಬರು ಕೈ ಜೋಡಿಸಿ ಈ ಪಕ್ಷನ ಮುನ್ನಡೆಸ್ತಕ್ಕಂಥ ಒಂದು ಜವಾಬ್ದಾರಿ ಒಂದು ಹೊಣೆ ನಮ್ಮ ಮೇಲಿದೆ ಎಟ್ ದ ಸೇಮ್ ಟೈಮ್ ನಾನು ಬಿಲೀವ್ ಮಾಡ್ತಕ್ಕಂಥ ವಿಚಾರ ಹೇಳಿಬಿಡ್ತೀನಿ ಮೇಡಮ್ ನಾವು ಯಾವತ್ತೂ ನಾನಾಗಲಿ ಮತ್ತೊಬ್ಬರಾಗಲಿ ಇನ್ನೊಬ್ಬರ ಬೆಳವಣಿಗೆನ ನೋಡಿಬಿಟ್ಟು ಬೇಜಾರು ಪಟ್ಕೋಬಾರ್ದು ಅದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾವು ಬೆಳೀತಕ್ಕಂಥದ್ದನ್ನು ನಾವು ನೋಡಬೇಕು ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿರೋರ್ನೂ ಬೆಳೆಸ್ತಕ್ಕಂಥದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಆ್ಯಂಡ್ ಒಂದು ಮಾತಂತೂ ಸತ್ಯ ನಮ್ಮ ಹಣೆಯಲ್ಲಿ ನಾನು ಆವಾಗಲೇ ಹೇಳಿದೆ ಐ ಬಿಲೀವ್ ಇನ್ ಫೇಟ್ ನಾಟ್ ಇನ್ ಅಸ್ಟ್ರಾಲಜಿ ಆರ್ ವಾಸ್ತು ಅಂತ ನನಗೆ ಗೊತ್ತಿಲ್ಲ ನಾನು ಅಸ್ಟ್ರಾಲಜಿ ವಾಸ್ತು ಕೇಳೋದಿಲ್ಲ ಆಶ್ಚರ್ಯ ಆಗುತ್ತೆ ಈ ಕುಟುಂಬದಿಂದ ಬಂದು ಹಿಂಗೆ ಹೇಳ್ತಾ ಇದ್ದಾನಲ್ಲ ಅಂತ ಹೇಳಿ ಬಟ್ ದಿಸ್ ಇಸ್ ಎ ಫ್ಯಾಕ್ಟ್ ಯಾರ ಹಣೆ ಬರೋ ಯಾರೂ ಬದಲಾವಣೆ ಮಾಡೋಕ್ಕಾಗೋದಿಲ್ಲ ನನಗೆ ಭಗವಂತ ಇಷ್ಟೇ ಕೊಡ್ತಾನೆ ಅಂದರೆ ಇಷ್ಟೇ ಕೊಡ್ತಾನೆ ಖಂಡಿತವಾಗ್ಲೂ ಪ್ರಯತ್ನ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ನೀವು ಯಾವುದೇ ಕೆಲಸ ಮಾಡಿ ಒಂದು ಕಸ ಗುಡಿಸಿ ಅಥವಾ ಒಂದು ಗಾಡಿ ಕ್ಲೀನ್ ಮಾಡಿ ಅಥವಾ ಒಂದು ನಾಯಿಗೆ ಸ್ನಾನ ಮಾಡಿಸಿ ಶ್ರದ್ಧೆ ಏನು ಮಾಡಬೇಕು ಅದರ್ವೈಸ್ ಇಟ್ ಡಸೆಂಟ್ ಮೇಕ್ ಸೆನ್ಸ್ ಸೊ ನಾನು ಭಾಳ ಸ್ಪಷ್ಟವಾಗಿ ಹೇಳೋದೇನೆಂದರೆ ದ ಸ್ಪೆಕ್ಯುಲೇಷನ್ಸ್ ಏನು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸ್ತಾ ಇರ್ತೇನೆ ಸೊ ಬ್ರದರ್ಸ್ ಕೂಲ್ ಬಟ್ ಈ ಸ್ಪೆಕ್ಯುಲೇಷನ್ಸಿಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಲ್ಲ ಮುಂದೆ ಅದನ್ನು ಮಾಡ್ಕೊಂಡು ಹೋಗ್ತೀರ ಏನು ಗೊತ್ತಾ ಎಲ್ಲೋ ಒಂದು ಕಡೆ ನಾನು ಹೇಳಿದ್ನಲ್ಲ ಈಗ ಆಚೆ ಕಡೆ ಮಾಧ್ಯಮದಲ್ಲಿ ಒಂದಷ್ಟು ಸುದ್ದಿಗಳು ಬರುತ್ತೆ ತಪ್ಪು ಅಂತ ನಾನು ಹೇಳೋದಿಲ್ಲ ನೀವು ಕೇಳ್ಪಡ್ತೀರಿ ಅದನ್ನು ಆಚೆ ಕಡೆ ಹೊರಗೂ ಅಂತ ಎಡೆ ಮಾಡಿಕೊಡುತ್ತೆ ಸಿ ಹೇಳ್ತೀನಿ ಅವತ್ತಿಗೂ ಕೂಡ ಏನಾಯ್ತು ಅಂದ್ರೆ ಕ್ಲೋಸಿಂಗ್ ಟೈಮ್ ಬಂದು ಐದು ಗಂಟೆ ಆಗಿತ್ತು ಸಂಜೆ ದಟ್ ವಾಸ್ ದ ಲಾಸ್ಟ್ ಡೇ ಆಫ್ ದ ಎಲೆಕ್ಷನ್ಸ್ ರ್ಯಾಲಿ ಟೌನ್ನಲ್ಲಿ ಇಟ್ಕೊಂಡಿತ್ತು ಬಂದಾಗ ಸುಮಾರು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಸಮಯಾವಕಾಶ ಕಮ್ಮಿ ಇತ್ತು ನೀವು ಇಷ್ಟೇ ಮಾತಾಡಬೇಕು ಅಂತಲೂ ಹೇಳಿರಲಿಲ್ಲ ನನಗೆ ಫಸ್ಟ್ ಆಫ್ ಆಲ್ ಮೈಕ್ ಕೊಡ್ತೀನಿ ಅಂತಲೂ ಹೇಳಿರಲಿಲ್ಲ ಆಮೇಲೆ ನಾನು ಮಾತನಾಡಬೇಕು ಅಂತಲೂ ನನಗೇನು ಇಚ್ಛೆ ಇರಲಿಲ್ಲ ಏಕೆಂದರೆ ಅಲ್ಲಿ ಬಂದಿರತಕ್ಕಂಥ ಜನ ಏನಿದ್ರು ಕುಮಾರಣ್ಣ ಮಾತಾಡಬೇಕು ಅಂತಕ್ಕಂಥ ಒಂದು ನಿರೀಕ್ಷೆನಲ್ಲಿ ಇದ್ದರು ನಮಗಾದ್ರ ಅವಶ್ಯಕತೆಯೂ ಇರಲಿಲ್ಲ ನಾವು ಸಣ್ಣವ್ರು ನಾವು ಕಾರ್ಯಕರ್ತರು ನಾವು ಕಾರ್ಯಕರ್ತರು ಕಾರ್ಯಕರ್ತರ ಜೊತೆ ಕುಂತ್ಕೊಂಡು ವೀಕ್ಷಣೆ ಮಾಡತಕ್ಕಂಥ ಕೆಲಸನ ನಾವು ಮಾಡೋದಕ್ಕೆ ಸಿದ್ಧ ಐತೆ ಬಟ್ ನನಗೊಂದು ಅವಕಾಶ ಮಾಡಿಕೊಟ್ರು ಇಮ್ಮಿಡಿಯೇಟಾಗೆ ಸುತ್ತಮುತ್ತ ನನಗೆ ಜನ ಎಲ್ಲ ನಮ್ಮ ನಾಯಕರುಗಳು ಕಾರ್ಯಕರ್ತರುಗಳು ಬೇಗ ಮುಗಿಸಿ ಬೇಗ ಮುಗಿಸಿ ಬೇಗ ಮುಗಿಸಿ ತಡವಾಗಿದೆ ಈಗಾಗಲೇ ತಡವಾಗಿದೆ ಅಂತ ನನಗೆ ಧ್ವನಿಗಳು ಕೇಳಿಬಂತು ಅಂಥ ಒಂದು ಸಂದರ್ಭದಲ್ಲಿ ನಾನು ಎಲ್ಲರ ಹೆಸರು ನಾನು ಹೇಳಲಿಲ್ಲ ಮೇನ್ ಆಗಿ ನಾನು ಪಕ್ಷದ ವರಿಷ್ಠರು ರಾಜ್ಯಾಧ್ಯಕ್ಷರು ಕುಮಾರಣ್ಣ ಅವರು ಗೌರವಾನ್ವಿತ ಇಲ್ಲಿ ಕೂತಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಸದಸ್ಯರುಗಳು ಶಾಸಕರುಗಳು ಅಂತ ನಾನು ಹೇಳಿದೆ ಬಟ್ ಆ ರೀತಿ ಆಯಿತು ಏನು ಬೇಕೋ ಅದು ಸಿಕ್ಕಾಯಿತು ಅದು ತಿರುಚಿದ್ರು ಇನ್ನೊಂದು ಆಯಿತು ಎನಿವೇಸ್ ಎನಿವೇಸ್ ಓಕೆ ಬಟ್ ಬ್ರದರ್ಸ್ ಫೈನ್ ಅಂತ ಹೇಳ್ತೀರಾ ಅಷ್ಟೇ ಅಲ್ಲ ಸಿ ಅಲ್ಟಿಮೇಟ್ಲಿ ಏನು ಗೊತ್ತಾ ಮೇಡಮ್ ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಮುಂದೆ ಒಂದು ದೊಡ್ಡ ಗೋಲ್ ಇದೆ ಸೊ ಆ ಗೋಲ್ನ ರೀಚ್ ಆಗ್ತಕ್ಕಂಥದ್ದಕ್ಕೆ ಒಂದು ಎರಡನೇದು ನಮ್ಮ ಕಾರ್ಯಕರ್ತರು ನಂಬಿದ್ದಾರೆ ಅವರ ನಂಬಿಕೆನ ನಾವು ಉಸಿಗೊಳಿಸಬಾರ್ದು ಅದಕ್ಕೆ ನಾವಿಬ್ಬರು ದುಡಿಮೆ ಮಾಡ್ತೀವಿ ಪಕ್ಷದ ಪರವಾಗಿ ಹಾನೆಸ್ಟ್ ಅಬೌಟ್